ಇದು ಪುಟ್ಟ ಗೌರಿಯ ಮದುವೆ. ಬೇಡ, ಇವಾಗ ಏನಾದರೂ ಹೇಳಿದ್ರೆ ಅದಕ್ಕೆ ಬೇರೆ ಏನೋ ಒಂದು ಕತೆ ಕಟ್ಟಿ ತಪ್ಪಿಸ್ಕೊಳ್ತಾನೆ. ಬೀಗದ ಕೈನ ಕತ್ಕೊಂಡಿದ್ದಾಳೆ ಅಂದಮೇಲೆ ಅವಳ ಕಡೆಯವ್ರನ್ನ ಕರೆಸ್ತಾಳೆ. ಆಗ ಎಲ್ಲರನ್ನು ಒಟ್ಟಿಗೆ ಹಿಡಿದು ಇವಳ ಬಣ್ಣನ ಬಯಲು ಮಾಡಬಹುದು. ನೀ ನನ್ನ ಬೆನ್ನ ಹಿಂದೆ ಇದೆಯಾ ಅನ್ನೋ ಸತ್ಯ ನನಗೆ ಗೊತ್ತು ಕಮಲ. ಇದನ್ನೆಲ್ಲ ನೀ ನೋಡಬೇಕು, ಅದೇ ಮುಖ್ಯ. ಯಾವುದೇ ಕಾರಣಕ್ಕೂ ನನ್ನ ಕಣ್ರೆಪ್ಪೆ ಮುಚ್ಚಬಾರ್ದು. ಈ ಶಿವಾನಿ ಯೋಗ್ಯತೆ ಏನು ಅನ್ನೋದನ್ನ ಮನೆರಿಗೆ ತೋರಿಸೋ ಅವಕಾಶನ ಬಿಡಬಾರ್ದು. ಕಮಲಿ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದೀಯ? ಅದು ಏನಿಲ್ಲ ರೀ. ಮತ್ತೆ ಹೋಗಿ ಮಲ್ಕೊಳ್ಳೋದಲ್ವಾ? ರಾತ್ರಿ ಆಗಿದೆ ಅಂತ ಜ್ಞಾಪಿಸ್ಬೇಕಾ ನಿನಗೆ? ಮತ್ತಲ್ಲಿ ಅಮ್ಮನ ರೂಮ್ ಹತ್ರ ನಿಂತ್ಕೊಂಡು ಏನ್ ಮಾಡ್ತಿದ್ಲಿ ಇವಳು? ಚಿತ್ರವಾಗಿದೆ ಅಪ್ಪ ಇದು. ಅನುಮಾನ ಬರೋ ತರ ಅವಳು ಕಣ್ಮುಂದೇನೆ ಫೋನ್ ಮಾಡಿದ್ದೀನಿ. ನಾನು 000 ಓದ್ತಿರೋ ವಿಷಯ ಪಾಪ ಅವಳಿಗೆ ಗೊತ್ತಾಗಬೇಕು. ಒಟ್ಟಿನಲ್ಲಿ ಇವತ್ತು ನನ್ನನ್ನು ಹಿಡಿಬೇಕು ಅಂತ ಅವಳು ಬರ್ತಾಳೆ. ಅದು ಅವಳಿಗೆ ತಿರುಮಂತ್ರ ಆಗುತ್ತೆ. ಪ್ರತಿಯೊಂದನ್ನು ನನ್ನ ಕಡೆಗೆ ತಿರುಗಿಸೋ ಅಭ್ಯಾಸ ಇಟ್ಕೊಂಡಿರೋ ಕೆಟ್ಟ ಹೆಣ್ಣು. ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇಂಥ ಒಂದು ಒಳ್ಳೆ ಅವಕಾಶದಲ್ಲಿ ಅವಳನ್ನು ಈ ಮನೆಯವ್ರ ದೃಷ್ಟಿಯಲ್ಲಿ ಕೆಳಗೆ ತುಳಿಬೇಕು. ಒಂದು, ಅವಳು ಈ ಮನೆ ಬಿಟ್ಟು ಹೋಗಬೇಕು, ಇಲ್ಲ ನನ್ನ ಕೈ ಕೆಳಗಿರಬೇಕು. ಬರೋ 3-4 ಜನನ ನಾನು ಒಬ್ಳೆ ಹೇಗೆ ಹಿಡಿಯೋದು? ಪಾಪ ಇವತ್ತು ಯಾರು ಬರ್ತಿಲ್ಲ, ಆದರೆ ಅವಳು ಮಾತ್ರ ಏನಾದರೂ ಪ್ಲ್ಯಾನ್ ಮಾಡ್ತಿರ್ತಾಳೆ. ಕಣ್ಣಿಗೆ ಮೆಡಿಸಿನ್ ಪುಡಿ ಹಚ್ಚಿ ಎಲ್ಲರೂ ರೂಮಲ್ಲಿ ಕೂಡ ಕೊಡಬೇಕು. ಶಿವಾನಿ ಹೋದ್ರೆ ನನ್ನರು ಮುಂದೆನೆ ಹೋಗ್ಬೇಕು. ಈಗ ಆಟ ಶುರು. ಊಟ ಇಲ್ಲಾಂದ್ರೆ ಚಟ್ಟ. ಅಷ್ಟೇ ಅಲ್ಲ, ಸುಳ್ಳು ಸುಳ್ಳು ಅಪವಾದನ ಶಿವನಿ ಮೇಲೆ ಹೊರಿಸೋ ಪ್ರಯತ್ನ ನೀನು ಮಾಡಿದ್ದಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿಸೋ ಜವಾಬ್ದಾರಿನ ನಮ್ಮ ಶಿವನಿಗೆ ವಹಿಸ್ತಾ ಇದ್ದ. ಈ ಮನೆ ಬಿಟ್ಟು ಓಡಿಸ್ತಾರೆ ಅನ್ಕೊಂಡಿದ್ದೆ, ನೋಡಿದ್ರೆ ಇಷ್ಟು ಸಣ್ಣ ಶಿಕ್ಷೆನ? ಇದು ನಿನ್ನ ತಪ್ಪಿಗೆ ಆಗ್ತಾ ಇರೋ ಶಿಕ್ಷೆಯ ಮೊದಲನೇ ಘಟ್ಟ. ಎರಡನೇದು ನನ್ನ ಮೊಮ್ಮಗ ಬೆಳೆದು ನನ್ನ ಕೈಗೆ ಬಂದ ದಿನ ಆಗತ್ತೆ. ಸರಿ, ಎಲ್ರು ಹೊರಡಿ, ಮಲ್ಕ ಹೋಗ್ರಪ್ಪ. ನೀನೇನು ಮುಖ ನೋಡ್ತಾ ನಿಂತ್ಕೊಂಡೆ? ನಿನಗೆ ಬೇರೆ ಹೇಳ್ಬೇಕಾ?
ಹೋಗೋಂದೆ. ರಾಜಮತೆ ಬಾ, ನಿನ್ ಮಲ್ಕೋ. ಸಾಯೋಣ ಅಂತ ಯೋಚನೆ ಮಾಡ್ತಿದ್ಯಾ ಕಮಲ? ಸತ್ತೋಗೆ ಒದ್ದಾಡ್ಕೊಂಡು ನಿನ್ನ ನಿಮ್ಮ ಮನೆಯಿಂದ ಆಚೆ ಹಾಕೋ ಕೆಲಸ ತಪ್ಪುತ್ತೆ ಅಂದ್ಕೊಂಡಿದ್ದಾಗ್ಲಿಲ್ಲ. ಇದ್ ಮೂರ್ ಜನ ಎಲ್ಲಿ ಹೋದ್ರು? ಆ ತಿಜೋರಿ ಬೀಗದ ಕೈ ನಿನ್ನತ್ರ ಹೇಗ್ ಬಂತು? ಇದನ್ನೆಲ್ಲ ಯೋಚನೆ ಮಾಡ್ತಿದ್ಯಲ್ಲ ಕಮಲ, ಅದಕ್ಕೆಲ್ಲ ಉತ್ತರ ಕೊಟ್ಟು ನಾನೇನು ನನ್ನ ತಾಕತ್ ಏನು ಅಂತ ನಿನ್ ಹೇಳೋದಕ್ಕೆ ಇಲ್ಲಿವರೆಗೂ ಬಂದೆ. ಒಂದಂತೂ ನಿರ್ಧಾರ ಆಯ್ತು, ನಾನು ಸಿಕ್ಕಾಪಟ್ಟೆ ಜಾಣೆ, ನೀನು ಶತದಡ್ಡಿ. ಇಷ್ಟಕ್ಕೂ ನಾನಿವತ್ತು ಫೋನ್ ಮಾಡಬೇಕು ಅಂತ ಬಂದಾಗ ನೀನು ನನ್ನ ಹಿಂಬಾಲಿಸ್ಕೊಂಡು ಬಂದಿದ್ದು ನಾನು ನೋಡಿಲ್ಲ ಅನ್ಕೊಂಡಿದ್ಯಾ ಕಮಲ? ನನ್ನ ಹಿಂಬಾಲಿಸಲಿ ಅಂತಾನೆ ನಾನು ನಿನ್ನ ರೂಮ್ ಮುಂದೆ ಓಡಾಡ್ತಿದ್ದೆ. ನಾನು ಫೋನ್ ತಗೊಂಡು ಸೊನ್ನೆನ 10 ಸತಿ ಒತ್ತು ಕಿವಿಗಿಟ್ಕೊಂಡೆ. ಸುಮ್ಮನೆ ಕತೆ ಹೇಳಿದೆ, ಅದನ್ನೇ ನೀನು ನಿಜ ಅನ್ಕೊಂಡೆ. ಈ ವಿಷಯ ನಿನ್ನ ಕಿವಿಗೆ ಬಿದ್ಮೇಲೆ ನಿನ್ನ ತೆಪ್ಪಗಿರಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ರಾತ್ರಿ 1 ಗಂಟೆಗೆ ಬೇಕು ಅಂತ ನಿನ್ ರೂಮ್ ಮುಂದೆ ಹೋಗಿ ಬರ್ದಿರೋರ್ಗೆ ಬಾಗಿಲು ತೆಗೆದೆ. ನಾನು ಹೇಳ್ದವ್ರು ಬಂದಿದ್ದಾರಂತ ಮಾತಾಡ್ಕೊಂಡು ಕೊನೆಗೆ ರಾಜಮತ್ತೆ ರೂಮ್ಗೆ ಹೋಗಿ ನೀನ್ ಬಂದಾಗ ಬೀಗದ ಕೈ ನಿನ್ ಕೈಲಿಟ್ಟೆ. ಬೇಕು ಅಂತಾನೆ ಅಲ್ಲಿರೋ ವಸ್ತುನ ತಳ್ಳಿ ಶಬ್ದ ಮಾಡಿ ರಾಜಮತ್ತೆ ಎದ್ದೇಳೋ ಹಾಗೆ ಮಾಡಿದೆ. ಆಮೇಲೆ ಯಾರಿಗೂ ಗೊತ್ತಿಲ್ಲದೆ ಇರೋವಾಗ ಆಕಳಿಸ್ಕೊಂಡು ಬಂದು ನಿನ್ ಮುಂದೆ ನಿಂತ್ಕೊಂಡೆ. ನಾನು ಬೀಗದ ಕೈ ಎಗರಿಸೋದು ಕೂಡ ನೀನು ನೋಡಿದ್ಯಾ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ನಿನ್ನ ದಡ್ಡಿ ಅಂದಿದ್ದೆ.